ನಾಗವರ ರಿಂಗ್ ರಸ್ತೆಯಲ್ಲಿ ಮೆಟ್ರೋ ಪಿಲ್ಲರ್ ಬಿದ್ದು ತಾಯಿ ಮಗು ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ತಾಯಿ ಮಗು ಮೃತದೇಹ ದಾವಣಗೆರೆಗೆ ಬಂದಿರುವಂಥದ್ದು. ತೇಜಸ್ವಿನಿ ಹಾಗೂ ವಿಹಾನ್ ಅವರ ತಂದೆ ಮನೆಯಾದಂತಹ ದಾವಣಗೆರೆ ಬಸವೇಶ್ವರ ನಗರದಲ್ಲಿ ಅವರ ಮೃತದೇಹವನ್ನು ಬೆಳಿಗ್ಗೆ 2 ಗಂಟೆಗೆ ಸುಮಾರಿಗೆ ದಾವಣಗೆರೆಗೆ ಆಗಮಿಸಿರುವಂಥದ್ದು. ಮನೆ ಮುಂಭಾಗದಲ್ಲಿ ಕುಟುಂಬಸ್ಥರ ಆಕ್ರಂದ ಮುಗಿಲು ಮುಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಕೇವಲ 35 ವರ್ಷದ ತೇಜಸ್ವಿನಿಯವರು ಅದು ಮಗು ಜೊತೆ ಸಾವನ್ನಪ್ಪಿರುವಂಥದ್ದು ಎಂಥವರು ಕೂಡ ಮನಕಲ್ಕುವಂತಹ ಘಟನೆ. ಪ್ರಮುಖವಾಗಿ BMRCL ಅವರ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿರುವಂಥದ್ದು ಎನ್ನುವಂಥದ್ದು ಕುಟುಂಬಸ್ಥರ ಆಕ್ರೋಶ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಗಂಡ ಹೆಂಡತಿ ಬೆಂಗಳೂರಲ್ಲಿ, ಮಾನ್ಯತ ಟೆಕ್ ಪಾರ್ಕ್ಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಬೆಳಿಗ್ಗೆ 10:30ಕ್ಕೆ ಈ ಘಟನೆ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಇಬ್ರು ಅವಳಿ ಜೋಳಿ ಮಕ್ಕಳಲ್ಲಿ ಒಬ್ಬ ಮಗ ವಿಹಾನ್ ಸಾವನ್ನಪ್ಪಿರುವಂಥದ್ದು ಮತ್ತೆ ತೇಜಸ್ವಿನಿ ಅವರು ಕೂಡ ಸಾವನ್ನಪ್ಪಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ BMRCL ಅವರ ದಿವ್ಯ ನಿರ್ಲಕ್ಷ್ಯದಿಂದ ಈ ಎಲ್ಲ ಘಟನೆ ನಡೆದಿದೆ ಅನ್ನುವಂತಹ ಒಂದು ಆರೋಪ ಆಕ್ರೋಶವನ್ನು ಕೂಡ ಕುಟುಂಬಸ್ಥರು ಕೂಡ ಮಾಡ್ತಾ ಇರುವಂಥದ್ದು. BMRCL ಅವ್ರ ಮೇಲೆ ಒಂದು ಕೇಸನ್ನು ದಾಖಲು ಮಾಡಬೇಕು ಮತ್ತು ಅಲ್ಲಿರುವಂತಹ ಗುತ್ತಿಗೆದಾರರಾಗಿರ್ಬೋದು ಮತ್ತು ಕಾಂಟ್ರಾಕ್ಟರ್ ಮೇಲೆ ಒಂದು ಕೇಸನ್ನು ಕೂಡ ನಾನ್ ಬೇಲೇಬಲ್ ಕೇಸ್ ಕೂಡ ಹಾಕಬೇಕು ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅವರ ತಂದೆಯವರು ಕೂಡ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಒಂದು ನೋವಿನಲ್ಲಿರುವಂಥದ್ದು. ಯಾಕಂದರೆ ಬೆಳೆದು ವಯಸ್ಸಿಗೆ ಬಂದಂತಹ ಮಗು ಈಗ ಸಾವನ್ನಪ್ಪಿದ್ರೆ ಸಾಕಷ್ಟು ಒಂದು ನೋವಲ್ಲಿರ್ತಾರೆ. ಇನ್ನು ಅವ್ರ ತಂದೆಯವ್ರನ್ನ ಮಾತಾಡ್ಸೋಣ. ಸರಿ ಸರ್, ಈ ಘಟನೆ ಯಾವಾಗ ಗೊತ್ತಾಯ್ತು ನಿಮಗೆ? ನಿನ್ನೆ ಬೆಳಗ್ಗೆ 9:50ಕ್ಕೆ ಈ ಘಟನೆ ನಡೆದಿದೆ. ಅಲ್ಲಿ ನನಗೆ 9:57ಕ್ಕೆ ನ್ಯೂಸ್ ಬಂತು ನಮ್ಮ ಹಳೆಯನಿಂದ, ಹಿಂಗೆ ಸೀರಿಯಸ್ನಲ್ಲಿ ಇದ್ದಾರೆ ಅಂತ ಅಷ್ಟೇ. ಆಮೇಲೆ ಇದ್ದಿದ್ದು 11 ಗಂಟೆಗೆ ಪೂರ ತೀರ್ಮಾನ ಆಯಿತು ಹೋಗಿದೆ ಅಂತ. ಇಷ್ಟೆಲ್ಲ ಆಗಿದೆ. ಪ್ರಮುಖವಾಗಿ BMRCL ಅವರ ದಿವ್ಯ ನಿರ್ಲಕ್ಷ್ಯದ ಈ ಅವಘಡ ಸಂಭವಿಸಿದೆ. ಇವರು ನೆಗ್ಲಿಜೆನ್ಸಿ ಇವ್ರದೇ ಇರೋದು ಮತ್ತು ಯಾರ್ದು ಇಲ್ಲ. ಯಾಕೆಂದರೆ ಇದು 1 ತಿಂಗಳಿಂದನೂ ನಿಮ್ಮ ಮೀಡಿಯಾದವರೆಲ್ಲರೂ ಇದಕ್ಕೆಲ್ಲ ಇದನ್ನು ಮಾಡಿದ್ದಾರೆ, ಆದರೂ ಇವ್ರು ಯಾರೂ ಇದನ್ನು ಮಾಡ್ತಾ ಇಲ್ಲ. ಅದು ಹಂಗೆ ಬೀಳ್ತಾ 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 ಹೋಗ್ತಾ ಇದೆ ಅಂತ ಎಲ್ಲರೂ ಇದು ಮಾಡಿದರು. ಅದು ಯಾರು ನೆಗ್ಲಿಜೆನ್ಸಿ ಮಾಡಿದ್ದಾರೆ ಅಧಿಕಾರಿಗಳು ಇದಕ್ಕೆ ಇದನ್ನು ಮಾಡಿಬಿಟ್ಟು ಅವ್ರಿಗೆ ಯಾರು ಮಾಡಿದಾರೋ ಅವರಿಗೆಲ್ಲ ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವರಿಗೆ ನಾನ್ ಬೇಲಬಲ್ ಮಾಡಿಬಿಟ್ಟು ಒಳಗಾಕ್ಬಿಟ್ರಪ್ಪ ಅಂದರೆ ನಮ್ಮ CM ಅವರಿಗೆ ಧನ್ಯವಾದ ಹೇಳ್ತೀನಿ. ಬೇಕಾದ್ರೆ ಅದು ಒಂದು CM ಅವ್ರ ಧನ್ಯವಾದ ಹೇಳ್ತೀನಿ. ಯಾಕಂದರೆ CM ಅವರು ನಿನ್ನೆ ರಾತ್ರಿನೇ ಹೇಳಿಬಿಟ್ಟಿದ್ದಾರೆ ಇವ್ರು ಯಾರ್ಯಾರು ಏನೇನು ಮಾಡಿದ್ದಾರೆ ಇವರಿಗೆಲ್ಲ ಸಸ್ಪೆಂಡ್ ಮಾಡಿರಿ ಅಂದರೆ ಸಸ್ಪೆಂಡಿಗೆ ನಾನು ಇದನ್ನು ಮಾಡೋದಿಲ್ಲ. ಇವರಿಗೆ ಅನ್ಬೇಲಬಲ್ ಮಾಡಿಬಿಟ್ಟು ಇವ್ರದ್ದು ಕಾಂಟ್ರಾಕ್ಟ್ ಇದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕಷ್ಟೇ ನನಗೆ. ನಾನು ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಮೃತ ತೇಜಸ್ವಿನಿ ಅವರ ತಂದೆ ಮದನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮದನ್ ಅವರೇ ನಮಸ್ಕಾರ. ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚು ತೊಂದರೆ ಕೊಡಬಾರದು ನಾವು. ನಮಸ್ಕಾರ ಸರ್. ಏಕೆಂದರೆ ನಿಮ್ಮ ದುಃಖದಲ್ಲಿ ತಾವಿರ್ತೀರ ಪಾಪ. ಆದರೂ ಕೂಡ ಇದೊಂದು ಪಾಠವಾಗಬೇಕು ಎಲ್ರಿಗೂ ಕೂಡ. ಹಾಗಾಗಿ ತಮ್ಮನ್ನು ನಾನು ಮಾತನಾಡಿಸ್ತಾ ಇದ್ದೀನಿ. ಮೊದಲಿಗೆ ಕ್ಷಮೆ ಕೇಳಿ. ನಿನ್ನೆ ಬೆಳಿಗ್ಗೆ 9:30 ಇದೆ ಈ ಟೈಮು. ನಿನ್ನೆ ಬೆಳಿಗ್ಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷದಿಂದ ಎಲ್ಲರೂ ರೆಡಿಯಾಗಿ ಆ ತಂದೆ ತಾಯಿ ಮಕ್ಕಳೆಲ್ಲ ಹೊರಡ್ತಾರೆ. ಇವತ್ತು ಬೆಳಿಗ್ಗೆ 9:30ಗೆ ತಾಯಿ ಮಗು ಇಲ್ಲ ಅಂತಂದ್ರೆ ಆ ಸುದ್ದಿನ ಹೆಂಗ್ ಸರ್ ಅರ್ಗಿಸ್ಕೊಂಡ್ರಿ ತಾವು? ಹೌದು, ಅರ್ಗಿಸ್ಕೊಂಡ್ರಿ ಅಂದ್ರೆ ಅರ್ಗಿಸ್ಲೇಬೇಕಲ್ಲ ಸರ್. ಮತ್ತೆ ಎಲ್ಲ ಹೋಗೇ ಬಿಟ್ಟಿದ್ದೀನಿ ಅಂದ್ಮೇಲೆ ಏನ್ ಮಾಡೋದಿದೆ ಅವರಿಗೆ? ನಮಗೇನಪ್ಪ ಅಂದ್ರೆ ಕಷ್ಟ ಜಾಸ್ತಿನೇ ಆಗ್ಬಿಡ್ತು ಈಗ. ಯಾಕೆಂದ್ರೆ ಅವರಿಗೆ ಟ್ವಿನ್ಸ್ ಇರೋದು, ಒಂದು ಮಗು ತೀರ್ಕಂತು, ಒಂದು ಮಗು ಇದೆ, ಇನ್ನು ಹೆಣ್ಣು ಮಗು ಇದೆ. ಎಷ್ಟು ಜನ ಮಕ್ಕಳು ತಮಗೆ? ನನಗೆ 3 ಜನ ಹೆಣ್ಮಕ್ಳು, 1 ಗಂಡು ಮಕ್ಕಳು. ಇದು ನಮ್ಮ ಹಿರಿ ಹುಡುಗಿ, ಹಿರೇ ಮಗಳಿವಳು. ಇವರಿಗೆ ಇಬ್ಬಳಾರ ಮಕ್ಕಳು, ಟ್ವಿನ್ಸ್. ಒಂದು ಗಂಡು ಮಗು, ಒಂದು ಹೆಣ್ಮಗು ಇತ್ತು. ತೇಜಸ್ವಿನಿಗೆ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಇದು ತಿಂಗಳುಗಟ್ಟಲೆ ಆ ಕಬ್ಬಣ 7 ವರ್ಷ. ಒಟ್ಟಿನಲ್ಲಿ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿತ್ತು ಬೆಂಗಳೂರಿನಲ್ಲಿ ಅಲ್ವಾ? ಹೊಸ ಮನೆ ತಗಂದ್ರು, ಹೊಸ ಮನೆ ಓಪನಿಂಗ್ ಮಾಡಿದ್ರು, ಜೂನ್ನಲ್ಲಿ ಎಲ್ಲ ಮಾಡಿದ್ರು. ಯಾಕಂದ್ರೆ ಅವ್ರದ್ದು ಮೋಟರ್ ವಾಲ ಕಂಪನಿ ನಿಯರ್ ಬೈ ಬೇಕು ಅಂದಿದ್ದಕ್ಕೆ ಅವರಿಗೆ ಅಲ್ಲೇ ನಿಯರ್ ಬೈ ಮನೆಗೆ ಮಾಡಿದ್ವಿ. ಅದಕ್ಕೋಸ್ಕರ ಅಲ್ಲೇ ಅವರಿಗೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಮನೆನೂ ತಗಂದಿದ್ರು. ಒಂದು ಸಂಸಾರ ಅವರು ಹಿಂಗೆ ಸ್ಕೂಲಿಗೆ ಹೋದ ವಾರದಿಂದ ಒಂದು ಸಂಸಾರ ಒಂದು ದಿನಕ್ಕೆ ಹೇಗೆ ಮೇಲೆ ಕೆಳಗೆ ಆಗೋಯ್ತು ನೋಡಿ. ಒಂದೇ ದಿನ ಮೇಲ್ ಒಂದೇ ದಿವಸ ಒಂದು 10 ಸೆಕೆಂಡ್ನಲ್ಲಿ.
ತಾವು ಸ್ವಲ್ಪ ಧೈರ್ಯವಾಗಿದ್ದೀರಾ ಸರ್? ನಾನು ನಿನ್ನೆಯಿಂದ ತಮ್ಮನ್ನು ಗಮನಿಸ್ತಾ ಇದ್ದೀನಿ, ತಾವು ಸ್ವಲ್ಪ ಧೈರ್ಯವಾಗಿದ್ದೀರಾ. ಈಗ ಏನು ನಿಮ್ಮ ಅಳಿಯ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಟ್ ಏನು ಆಗಬೇಕು ಅಂತ ತಮ್ಮ ಆಶಯ ಈಗ? ಹೌದು ಸರ್, ನಮಗೇನು ಇಲ್ಲ ಸರ್. ಏನು ನೀವೆಲ್ಲ ಒಂದು ಕೋಆಪರೇಟ್ ಮಾಡಿಬಿಟ್ಟು ಮಂತ್ ಇವರು ಸಿ ಎಂ ಅವರಿಗೆ ಅಧಿಕಾರ ಐತಿ ಅನ್ನೋದು ತೋರಿಸ್ಲೇಬೇಕು ಅಂದರೆ ಅವರು ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಟ್ಟು ಅವರಿಗೆ ಬೇಲ ಮಾಡಿಬಿಟ್ರೆ ಅಧಿಕಾರ ಐತಿ ಅಂತೇಳಿ ಜನ ತಿಳ್ಕೊಂತಾರೆ. ಇಲ್ಲ ಅಂದರೆ ಇವರು 40%ನಲ್ಲಿ ಇದ್ದಾರೆ ಅಂತೇಳಿ ಎಲ್ಲರೂ ಆಡ್ಕೊಂತಾರೆ. ಅದಕ್ಕೋಸ್ಕರ ದಯವಿಟ್ಟು ಇವ್ರಿಗೆ ಮುಂಚೆ ಕ್ಲಿಯರ್ ಮಾಡೋಕೆ ಇದನ್ನು ಮಾಡಿಕೊಡ್ಬೇಕಾಗಿ ವಿನಂತಿ. ಅಲ್ಲ, ತಮ್ಮದಲ್ಲದ ತಪ್ಪಿಗೆ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ, ಅವ್ರದ್ದಲ್ಲದ ತಪ್ಪಿಗೆ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ. ಆ ಪ್ರಾಣಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ ಸರ್ ನಾವು? ಹೌದು ಸರ್, ಅವ್ರು ಎಷ್ಟು ಒಂದು ಕೋಟಿ ಕೊಡ್ತೀನಿ ಅಂದರು, ನಾನು ಬೇಕಾದ್ರೆ ಕೊಡ್ತೀನಿ ಸರ್, ನನ್ನ ಜೀವ ಕೊಡಿಸ್ರಿ ಸಾಕು, 2 ಕೋಟಿ ಕೊಡಿಸ್ತೀನಿ. ಅವ್ನು ಯಾರು ಕಾಂಟ್ರಾಕ್ಟ್ರು, ಅವ್ನ ಜೀವ ನನಗೆ ಕೊಡಿಸ್ರಿ, ಇಲ್ಲ ಅವ್ನ ಜೀವ ತೆಗೀರಿ. ಬೇಕಾರೆ ತೆಗಿತೀರಾ? ತೆಗಿಯೋಕ್ಕಾಗೋದಿಲ್ಲ, ಕಾನೂನಾತ್ಮಕವಾಗಿ ನಾವು ಹಾಗೆ ಮಾತಾಡಬಾರ್ದು. ಆದರೂ ಕೂಡ ನೋಡಿ, ನಿನ್ನೆ ಇನ್ನೂ ಒಂದು ವಿಚಾರ ಏನು ಗೊತ್ತಾ, ನಾನು ಕಾನೂನು ಪ್ರಕಾರ ಅವ್ರಿಗೆ ಜೀವ ತೆಗೀರಿ, ಅಲ್ಲ ನಾನು ಜೀವ ತೆಗೀರಿ ಅಂತ ಹೇಳ್ತಾ. ಈಗ ಜೀವ ಅವ್ರು ತೆಗ್ದಂಗೆ ಅಲ್ಲ, ಇದು ಸ್ಪಾಟ್ನಲ್ಲಿ ಅವರು ಅದು ಅಲ್ಲ ಸರ್, ಬಿರುಗಾಳಿ ಇಲ್ಲ ಏನೂ ಇಲ್ಲ ಅಂತ 25-50 mm ಕಬ್ಬಣ ದಡ್ ಅಂತ ಬಿದ್ದಿದೆ ಅಂದರೆ ಇವ್ರು ಎಷ್ಟು ನೆಗ್ಲಿಜೆನ್ಸಿ ಇದೆ? ಇವ್ರು ತಪ್ಪಲ್ವಾ? ಮತ್ತೆ ನಂದು ಮಾತಾಡಿದ ತಪ್ಪು ನಿಜ ಒಪ್ತೀನಿ, ಆದರೆ ಅದು ಬಿದ್ದಿರೋದು ಅದಕ್ಕೆ ತಪ್ಪ? ಅಲ್ಲಲ್ಲ, ನಾನು ನೀವು ತಪ್ಪು ಅಂತ ನಾನು ಹೇಳಲೇ ಇಲ್ಲ, ನೀವು ತಪ್ಪು ಅಂತ ನಾನು ಹೇಳಲಿಲ್ಲ. ಆ ಸಿಟ್ಟು ನಾನು ಸರ್ಕಾರ ಕೇಳ್ತಾ ಇದ್ದೀನಿ ಅಲ್ಲ ದುಃಖ ಅಲ್ಲ, ಯಾರಿಗಿದ್ರು ಈ ದುಃಖ? ಮತ್ತೆ ಮಗಳು ಇಲ್ಲ ಮೊಮ್ಮಗಳು ಇಲ್ಲ ಅಂದ್ರೆ ಏನ್ ಸರ್, ಕೊಟ್ಟೇನು ರೊಕ್ಕ ಕೊಟ್ರೆ ಎಲ್ಲಿ ಬರುತ್ತೆ? ನಿಜ. ಮತ್ತೆ ಅವ್ರು 10 ಲಕ್ಷ ಹೇಳಿದ್ರು ಸಿ ಎಂ ಅವರು, ನನಗೆ 10 ಲಕ್ಷ ಬೇಕಾಗಿಲ್ಲ. ಅವರು ಅಧಿಕಾರ ಐತಿ ಅಂದರೆ ಅವ್ರು ಬರೀ ಬೇಲ್ ಮಾಡಿಬಿಟ್ಟು ಅವರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಲಿ. ಯಾರಿಗಾರು ಒಬ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ ಸರ್ ಇವತ್ತವರೆಗೂ? ಎಷ್ಟು ಬೆಂಗಳೂರಿನಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಗೊತ್ತಾ? ಯಾರಿಗೂ ಏನೂ ಮಾಡಲಿಲ್ಲ, ಬ್ಲ್ಯಾಕ್ ಲಿಸ್ಟ್ ಮಾಡಲಿಲ್ಲ, ಏನೂ ಇಲ್ಲ, ಮತ್ತು ಹಂಗೆ ನಡೀತಾನೆ ಇದೆ ರಿಪೋರ್ಟ್. ಖಂಡಿತ ನಿಮ್ಮ ಮಾತನ್ನು ನಾನು ಒಪ್ತೀನಿ, ನಾವು ಕೂಡ ಅದ್ರ ಬಗ್ಗೆ ಇನ್ನೊಂದಷ್ಟು ಸುದ್ದಿ ಮಾಡ್ತೀವಿ. ಆದರೆ ಬಟ್ ಹೋದ ಜೀವವನ್ನು ವಾಪಸ್ ತರೋಕ್ಕಾಗಲ್ಲ. ಸೊ ಇವತ್ತು ಅಂತ್ಯಕ್ರಿಯೆ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ ಸರ್? ಯಾವಾಗ ಮಾಡ್ತೀರಾ, ಹೇಗೆ ಏನು ಅಂತ? ಅಂತ್ಯಕ್ರಿಯೆ ಈಗ 10 ಗಂಟೆಯಿಂದ 12 ಗಂಟೆ ಒಳಗೆ ವೈಕುಂಠ ಸಮಾರಂಭದಲ್ಲಿ ಮಗಳದಾಗುತ್ತೆ. ನಮ್ಮದು ಭಾವಸಾರ ಸಮಾಜ ಇದರಿಂದ ಏನು ಪದ್ಧತಿ ಇದೆ ಅದೇ ಪದ್ಧತಿ ಒಳಗೆ ಮಾಡ್ತಾ ಇದ್ದೀವಿ. ಆಮೇಲೆ ಮಗಂದು ಸಣ್ಣ ಮಗ 2 ತಿಂಗಳು ಇದು 2.5 ವರ್ಷದ ಮಗು ಇರೋದಕ್ಕೆ ಅದು ರುದ್ರಭೂಮಿಯಲ್ಲಿ ಮಾಡ್ತೀವಿ. ನಮ್ಮ ಏನಿದೆ ಅದರ ಪ್ರಕಾರನೇ ಮಾಡಿಕೊಡ್ತೇವೆ. ಓಕೆ, ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಮದನ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ತಂದೆಯ ಮಾತುಗಳು ಕಠಿಣವಾಗಿ ಬರ್ತವೆ, ತಮ್ಮ ಮಗಳನ್ನು ತನ್ನ ಮೊಮ್ಮಗುವನ್ನು ಕಳ್ಕೊಂಡಾಗ ಸಿಟ್ಟು ಬರುತ್ತೆ ಎಂಥವ್ರಿಗೂ ಕೂಡ. ಹೌದು, ನಿಜ, ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ರೆ ಆಗಲ್ಲ, ಶಿಕ್ಷೆನೂ ಆಗಬೇಕು.